ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಡೈಲಿ ವ್ಲಾಗ್ ಶುರು ಮಾಡಿದ್ದೀನಿ ಬೆಳಿಗ್ಗೆಯಿಂದನೇ. ಬೆಳಿಗ್ಗೆ ಅಂದ ತಕ್ಷಣ ಏನು ಬೆಳಿಗ್ಗೆ ಟಿಫಿನ್ ಮಾಡೋದು, ಅಡುಗೆ ಮಾಡೋದು, ಇದರಿಂದಲೇ ನನ್ನ ದಿನ ಶುರು ಆಗೋದು. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ತಿದ್ದೆ, ಆ್ಯಂಡ್ ಮಧ್ಯಾಹ್ನಕ್ಕೆ ರೈಸ್ ಮತ್ತು ಸಾಂಬಾರು ಕೂಡ ಮಾಡಬೇಕಿತ್ತು. ಹಾಗೆ ಫಸ್ಟಿಗೆ ಬೇಳೆ ಕೂಗಕ್ಕೆ ಇಟ್ಬಿಡ್ತಾ ಇದ್ದೀನಿ. ಬೇಳೆ ಎಲ್ಲ ಚೆನ್ನಾಗಿ ವಿಶಿಲ್ ಬಂದರೆ ತರಕಾರಿ ಸಾಂಬಾರು ಮಾಡೋಣ ಅಂತೇಳಿ. ಕೆಲಸಗಳು ಬೇಗ ಬೇಗ ಮಾಡಬೇಕು ಅಂತೇಳಿ ಏನು ಮಾಡ್ತೀನಿ, ಫಸ್ಟಿಗೆ ಬಂದ ತಕ್ಷಣ ರೈಸ್ ಇಡೋದು ಮಾಡಿಬಿಡ್ತೀನಿ. ಹೇಗೆ ರೈಸ್ ವಿಶಿಲ್ ಹೋಗಿ ಬಾಕ್ಸ್ಗೆ ಹಾಕೋಷ್ಟು ಸರಿ ಹೋಗುತ್ತೆ ಅಂತೇಳಿ. ಸೊ ಇಲ್ಲಿ ನಾನು ಟೊಮೊಟೊ ಮತ್ತು ಬೇಳೆ, ಒಂದೆರಡು ಎಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ವಿಶಿಲ್ ಇಟ್ಬಿಡ್ತೀನಿ. ಬೇಳೆ ಕೂಗಿಸ್ಬೇಕಾದ್ರೆ ನೀವು ಯಾವುದೇ ಸಾಂಬಾರ್ಗೆ ಸ್ವಲ್ಪ ಒಂದೆರಡು ಎಲೆ ಕರಿಬೇವು ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ಒಂದು 3-4 ವಿಶಿಲ್ ಬರ್ಸೋದಕ್ಕೆ ಅಂತ ಇಟ್ಬಿಟ್ಟೆ. ಇನ್ನೊಂದು ಕಡೆ ರೈಸ್ ಕೂಡ ಇಟ್ಬಿಡ್ತೀನಿ. ರೈಸ್ ಇಟ್ಟು ಸೊ ಸಾಂಬಾರ್ಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಿದ್ದೆ. ಸೊ ಬೇಳೆ ಕೂಗಕ್ಕೆ ಇಟ್ಬಿಟ್ಟು ಆದಮೇಲೆ ಸಾಂಬಾರ್ಗೆ ಹುಣ್ಸೆಹಣ್ಣು ಬೇಕಲ್ಲ, ಅದನ್ನು ನೆನೆಸೋದಕ್ಕೆ ಇಟ್ಬಿಡ್ತಾ ಇದೆ. ಅಂದರೆ ಏನೇನು ಅಡುಗೆ ಮಾಡೋದಕ್ಕೆ ಅಥವಾ ಟಿಫನ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದೆಲ್ಲನೂ ಫಟಾಫಟ್ ಅಂತ ಮಾಡ್ತಾ ಇರ್ತೀನಿ. ಯಾಕೆಂದರೆ ನಂಗೆ ಸಿಗೋದೇ 1 hour 1.5 hour ಅಲ್ಲಿ ನಾನು ಅಡುಗೆ ತಿಂಡಿ ಎಲ್ಲನೂ ಮುಗಿಸ್ಬೇಕು. ಮಧ್ಯದಲ್ಲಿ ಅದು ಇದು ಎಲ್ಲ ಇರುತ್ತೆ, ಅದೆಲ್ಲನೂ ಮುಗಿಸ್ಬೇಕು. ಹಾಗಾಗಿ ನಾನು ಫಟಾಫಟ್ ಅಂತ ಯಾವ್ಯಾವ ಕೆಲಸ ನೆನಪು ಬರ್ತಾ ಇರ್ತೋ ಅದನ್ನೆಲ್ಲನೂ ಮಾಡ್ತಾ ಇರ್ತೀನಿ. ತುಂಬ ಟೈಮ್ ಇದ್ದಾಗ ಎಷ್ಟು ನಿಧಾನಕ್ಕೆ ಒಂದಾದ್ಮೇಲೆ ಒಂದು ಮಾಡ್ತಾಯಿರ್ತೀನಿ. ಅದೇ ಅರ್ಜೆಂಟ್ ಇದ್ದಾಗ ಎಲ್ಲ ಕೆಲಸನೂ ಫಾಸ್ಟಾಗಿ ಮುಗಿಸ್ಬಿಡ್ತೀನಿ. ಇನ್ನು ಇಲ್ಲಿ ರೈಸ್ ಒಂದು ಕಡೆ ಬೇಳೆ ಕೂಗೋದಕ್ಕೆ ಇಟ್ಟಿದೆ, ಇನ್ನೊಂದು ಕಡೆ ರೈಸ್ ಕೂಡ ಇಟ್ಬಿಡೋಣ ಅಂತೇಳಿ. ಹಸ್ಬೆಂಡ್ ಬಾಕ್ಸಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ರೈಸ್ ಇಟ್ಟು ನಾನು ಅನ್ನ ಮಾಡೋದು. ಯಾಕೆಂದರೆ ನಾವು ಮಧ್ಯಾಹ್ನ ಊಟ ಮಾಡೋಷ್ಟರಲ್ಲಿ ಅನ್ನ ಅದೆಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ, ಹಾಗಾಗಿ ನಮಗೇನು ಮಾಡ್ಕೊಳ್ಳಲ್ಲ. ಜಸ್ಟ್ ಬಾಕ್ಸಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕೂಗೋದಕ್ಕೆ ಇಟ್ಬಿಡ್ತೀನಿ. ಸೊ ಅದು ವಿಶಿಲ್ ಹೋಗಿ ತಣ್ಣಗಾಗಿ ವಿಶಿಲ್ ಹೋದರೆ ಅಲ್ಲಿಗೆ ಬಾಕ್ಸ್ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ. ಮಧ್ಯಾಹ್ನಕ್ಕೆ ನನಗೆ ಸಾಮಾನ್ಯಕ್ಕೆ ಏನು ಬೇಕೋ ಅದನ್ನು ಮತ್ತೆ ಫ್ರೆಶಾಗಿ ಮಾಡ್ಕೊತೀವಿ. ಸೊ ಹೀಗೆ ಬ್ಯಾಲೆನ್ಸ್ ಮಾಡ್ತೀನಿ ಟೈಮಿಂಗ್ಸ್ ಎಲ್ಲನೂ. ಇನ್ನು ಅನ್ನಕ್ಕೆ ಇಟ್ಟಾಯಿತು, ಇನ್ನೊಂದು ಕಡೆ ಬೇಳೆಗೆ ಇಟ್ಟಾಯಿತು, ಬೇಳೆ ಕೂಗಕ್ಕೆ ಇಟ್ಟಾಯಿತು. ಸಾಂಬಾರ್ಗೆ ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಬೇಕು. ಮನೇಲಿ ನೋಡಿದೆ ಎಲ್ಲ ಹಳೆ ತರಕಾರಿ ಆಗಿತ್ತು, ಬಟ್ ಏನೇನಿತ್ತು ಅದೆಲ್ಲನೂ ಒಂದೆರಡೆರಡು ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ. ಕ್ಯಾರೆಟು, ಬದನೆಕಾಯಿ, ಮತ್ತು ಒಂದು ಸ್ವಲ್ಪ ಚಪ್ರದ ಅವರೆಕಾಯಿ, ಮತ್ತು ಒಂದು ಗೆಡ್ಡೆಕೋಸು, ಮತ್ತು ನನ್ನ ಹಲಸಿನ ಬೀಜ ಬಿಡಿಸಿಟ್ಟಿದೆ ಅದನ್ನು ಕೂಡ ಹಾಕಿ ಒಟ್ಟು ಎಲ್ಲ ತರಕಾರಿ ಏನಿತ್ತು ಇನ್ನೂ ತರಕಾರಿಗಳಿತ್ತು ನಾನು ಸ್ವಲ್ಪನೇ ಹಾಕಿದ್ದೀನಿ. ತುಂಬ ತರಕಾರಿನೂ ತುಂಬ್ಕೊಂಬಿಡುತ್ತೆ, ಹಂಗಾಗಿ ಸ್ವಲ್ಪ ಎಷ್ಟು ಬೇಕು ಒಂದೊಂದೊಂದೊಂದು ಹಾಕ್ಕೊಂಡು ಸಾಂಬಾರ್ಗೆ ಅಂತ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಬೇಳೆ ಅಲ್ಲಿ ವಿಶಿಲ್ ಬರೋ ಅಷ್ಟರಲ್ಲಿ ಇಲ್ಲಿ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೋದು ಅಂತೇಳಿ. ನಾನು ಇಡ್ಲಿ ಆಗಿದ್ದರಿಂದ ಕೊನೆಯಲ್ಲಿ ಅಂದರೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಇಡ್ಲಿಗಿಟ್ಟರೆ ಅದು ಬೆಂದಿದ ತಕ್ಷಣ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ. ಫಸ್ಟೇ ಬೇಯಿಸಿ ಇಟ್ಕೊಂಡು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಕೊನೆಯಲ್ಲಿ ಇಡೋಣ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಕೊನೆಗೆ ಇಡೋದು ಉಳಿಸ್ಕೊಂಡು ಈ ಉಳಿದಿರೋ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೆ. ಇನ್ನು ಸಾಮಾನ್ಯಗೆ ರೆಡಿ ಮಾಡೋದು ಅಂದರೆ ಅವ್ನ ತಾಯ್ಕೊಂಡಿಂದ ಕರ್ಕೊಂಡು ಬರೋದು, ಅವ್ನಿಗೆ ಹಾಲು ಕಾಯಿಸ್ಕೊಟ್ಟಿರೋದು, ಅವ್ನಿಗೆ ಸ್ನಾನ ಮಾಡಿಸೋದು, ಇದೆಲ್ಲ ಕೆಲಸನೂ ಹಸ್ಬೆಂಡೇ ಮಾಡ್ತಾರೆ. ಹಾಗಾಗಿ ನಾನು ಅಡುಗೆ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗಂಗಿಲ್ಲ. ಅಡುಗೆ ಮನೇಲಿರೋ ಕೆಲಸಗಳನ್ನ ಮಾಡಿಕೊಂಡು ಅವ್ರ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಟ್ರೆ ಆಯಿತು. ಸಾಮಾನ್ಯ ಕೆಲಸ ಏನೇ ಇದ್ರೂ ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೆಂಗೆ ರೆಡಿ ಆಗ್ತಿದ್ದ ಹಾಗೆ ಹಸ್ಬೆಂಡ್ ಸಾಮಾನ್ಯನ ರೆಡಿ ಮಾಡಿಸಿ ಸ್ನಾನ ಮಾಡಿಸಿ ಅವನಿಗೆ ಫ್ರೆಶ್ ಆಗಿ ಅವನ್ನ ರೆಡಿ ಮಾಡಿ ಕೂರಿಸ್ತಾರೆ. ಸೊ ಅವ್ನ ಕೆಲಸ ನನಗೇನು ಅಷ್ಟು ರಿಸ್ಕ್ ಅನಿಸಲ್ಲ. ಇನ್ನು ಈಗ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡು ಇದಾಯಿತು. ಬದನೆಕಾಯಿ, ನೀವು ಆಲೂಗಡ್ಡೆನೂ ಹಾಕ್ಕೋಬೋದು, ಮತ್ತು ಬೀನ್ಸ್ ಇದ್ದರೆ ಬೀನ್ಸ್ ಹಾಕ್ಕೋಬೋದು. ನಾನು ಎಲ್ಲನೂ ಬಿಡಿಸಿ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇರೋ ಏನೇನು ಈಸಿಯಾಗುತ್ತೋ ಅಷ್ಟು ತರಕಾರಿ ಹಾಕಿಟ್ಟಿದ್ದೀನಿ. ಇನ್ನು ಈ ಕಡೆ ಚಟ್ನಿ ಮಾಡೋಣ ಇಡ್ಲಿ ಜೊತೆಗೆ ಅಂತೇಳಿ ಕಡಲೆಕಾಯಿ ಚಟ್ನಿ ಮಾಡ್ತಿದ್ದೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಬರೀ ಕಾಯಿ ಚಟ್ನಿ ತಿನ್ನೋದು ಸ್ವಲ್ಪ ಕಷ್ಟ, ಹಾಗಾಗಿ ಕಾಯಿ ಪ್ರಮಾಣ ಸ್ವಲ್ಪ ಹಾಕ್ತೀನಿ, ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿ ಹಾಕಿ ಚಟ್ನಿ ಮಾಡ್ತೀನಿ. ಆವಾಗ ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಕಡಲೆಕಾಯಿ ಬೀಜನ ಸ್ವಲ್ಪ ಕಡಿಮೆ ಉರಿನಲ್ಲಿ ಹುರ್ಕೊಂಡು ಅದಕ್ಕೆ ಸೇಮ್ ತೆಂಗಿನಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ, ಚಟ್ನಿಗೆ ಏನೇನು ಹಾಕ್ತೀರ ಅದೆಲ್ಲನೂ ಹಾಕಿ ಚಟ್ನಿ ಮಾಡ್ಕೊಳ್ಳೋದಷ್ಟೇ. ಸಾಮಾನ್ಯವಾಗಿ ತುಂಬ ಇಷ್ಟ ಆಗುತ್ತೆ ಇಡ್ಲಿ ಜೊತೆಗೆ ಸ್ವಲ್ಪ ತೆಳುಗಿ ಈ ಥರ ಚಟ್ನಿ ಮಾಡಿಕೊಟ್ರೆ ಒಂದು ಸಖತ್ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ನಾನು ಕಡಲೆಕಾಯಿ ಚಟ್ನಿನೇ ಮಾಡ್ತಾ ಇದ್ದೀನಿ. ನನಗೂ ತುಂಬ ಇಷ್ಟ ಆಗುತ್ತೆ, ಹಸ್ಬೆಂಡ್ಗೂ ಕೂಡ, ನಮ್ಮ 3 ಜನರೂ ತುಂಬ ಇಷ್ಟಪಟ್ಟು ತಿಂತೀವಿ. ಇನ್ನು ಚಟ್ನಿಗೆ ಉರಿದಿಟ್ಕೊಂಡೆ ಸ್ವಲ್ಪ ತಣ್ಣಗಾಗಬೇಕು, ಬಿಸಿದೆ ರುಬ್ಬಿಟ್ರೆ ಅದು ಎಣ್ಣೆಣ್ಣೆ ಥರ ಜಾರಲ್ಲಿ ಕಚ್ಕೊಂಬಿಡುತ್ತೆ, ಹಾಗಾಗಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಇವಾಗ ಫೈನಲಿ ಈಗ ಸಾಂಬಾರು ಕೂಡ ಬೇಳೆ ಎಲ್ಲ ಕೂಗಿಸಿಟ್ಟಿದೆ. ಇನ್ನು ಈಗ ಇಡ್ಲಿಗೆ ಇಟ್ಬಿಡ್ಬೇಕು. ಇಡ್ಲಿ ಇಟ್ಟರೆ ಒಂದು 15 ನಿಮಿಷ ಟೈಮ್ ತೊಗೊಳುತ್ತಲ್ವ, ಹಾಗಾಗಿ 15 ನಿಮಿಷದಲ್ಲಿ ಸಾಂಬಾರು ಒಗ್ಗರಣೆ ಹಾಕೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತೇಳಿ. ಸೊ ಇಡ್ಲಿಗೆ ಇಟ್ಟಿದ್ದೀನಿ, ಇಡ್ಲಿಗೆ ಇಡ್ತಾ ಇದ್ದೀನಿ. ಒಂದೊಬ್ಬೆ ಇದರಲ್ಲಿ ಕರೆಕ್ಟಾಗಿ ಒಂದೊಬ್ಬೆ ಬೇಯಿಸಿದ್ರೆ
ಇಡ್ಲಿ ನಮ್ಮ ಮೂರು ಜನಕ್ಕೂ ಸರಿ ಹೋಗುತ್ತೆ. ಬಾಕ್ಸ್ಗೇನು ಕೊಡೋದಿಲ್ಲ ಅಂತ ಅಂದರೆ ಹಂಗೂ ಉಳಿಯುತ್ತೆ ಕೊನೆಯಲ್ಲಿ. ಸಾಮಾನ್ಯ ಬಾಕ್ಸ್ಗೇನಾದ್ರು ತೊಗೊಂಡೋಗೋದಾದರೆ ಕರೆಕ್ಟ್ ಆಗ್ತಿತ್ತು. ಈಗ ಸಾಮಾನ್ಯ ಬಾಕ್ಸ್ ತೊಗೊಂಡೋಗಲ್ಲ, ಇಲ್ಲಿ ತಿನ್ನೋದಷ್ಟೇ ಅಲ್ಲ, ಸ್ಕೂಲ್ ಏನಿಲ್ಲ ಅಲ್ಲ. ಹಾಗಾಗಿ ಇದರಲ್ಲಿ ಒಂದು ಒಬ್ಬೆ ಇಟ್ಟರೆ ಮೂರು ಪ್ಲೇಟ್ಸ್ ಇದೆ, ಮೂರು ಪ್ಲೇಟ್ಸಲ್ಲಿ ಇಡ್ಲಿ ಇಟ್ಬಿಟ್ರೆ ನಮ್ಮ ಮೂರು ಜನಕ್ಕೆ ಕರೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಈ ಥರ ಒಂದೇ ಸತಿ ಇಟ್ಬಿಡ್ತೀನಿ. ಆ್ಯಂಡ್ ಇಡ್ಲಿ ಇಟ್ಟು ಅಷ್ಟು ತುಂಬ ಚೆನ್ನಾಗಿ ಉದುಗಲು ಬಂದಿತ್ತು, ಚೆನ್ನಾಗಾಗಿತ್ತು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಸೋಡಾ ಎಲ್ಲ ಏನೂ ಹಾಕಲ್ಲ, ನೈಟೇ ಕಲಸ್ಬೇಕಾದ್ರೆ ನಾನು ಉಪ್ಪು ಹಾಕಿ ಕಲಸಿಟ್ಟಿರ್ತೀನಿ. ಬೆಳಿಗ್ಗೆ ಎದ್ದು ಉಪ್ಪು ಮಿಕ್ಸ್ ಮಾಡಲ್ಲ, ನೈಟೇ ಕಲಸಿಟ್ಟಿರ್ತೀನಿ. ಹಾಗಾಗಿ ಬೆಳಿಗ್ಗೆ ಹೊತ್ತು ಏನು ಸೋಡಾ ಹಾಕೋದು ಅಥವಾ ಉಪ್ಪು ಹಾಕೋದು ಅದೆಲ್ಲ ಏನೂ ಇರಲ್ಲ. ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಇಡ್ಲಿ ಪಾತ್ರೆಗೆ ಹಾಕಿ ಬೇಯೋದಕ್ಕಿಟ್ಟರೆ ಆಯಿತು. ಒಂದು 12-15 ನಿಮಿಷ ಬೇಯಿಸ್ತೀನಿ ಅಥವಾ ಇನ್ನೂ ಕಡಿಮೆ ಟೈಮಲ್ಲೇ ಬೇಯಿಸ್ತೀನಿ. ಸೊ ಅದು ಬೇಯೋಷ್ಟರಲ್ಲಿ ಉಳಿದಿರೋ ಕೆಲಸ ಮಾಡೋಣ ಅಂದ್ಬಿಟ್ಟು ಇಡ್ಲಿ ಬಿಟ್ಟಿಗ್ತಾ ಇದ್ದೀನಿ. ಇನ್ನು ರೈಸ್ ಕೂಡ ಆಗಿತ್ತು, ಚಟ್ನಿ ಕೂಡ ಕಡಲೆಕಾಯಿ ಬೀಜ ಹುರಿದಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತ. ಸಾಂಬಾರು ಬೇಳೆ ಕೂಗಿ ಅದು ವಿಷಿಲ್ ಹೋಗೋವರೆಗೂ ಬಿಟ್ಟಿದೆ. ಯಾವುದೇ ಸಾಂಬಾರು ನಾನು ಬೇಳೆ ಸಾಂಬಾರು ಅಥವಾ ಯಾವುದೇ ಸಾಂಬಾರು ಮಾಡಿದರೆ ವಿಷಿಲ್ ಹೋದ್ಮೇಲೆ ಅದಷ್ಟಕ್ಕದೇ ತಣ್ಣಗಾಗಿ ವಿಷಿಲ್ ಹೋಗೋವರೆಗೂ ಸ್ವಲ್ಪ ಬಿಡ್ತೀನಿ. ಅವಾಗ ಚೆನ್ನಾಗಿ ಬೆಂದಿರುತ್ತೆ ಅಥವಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಲ್ಲ ಅಂಥೇಳಿ. ಸೊ ಇವಾಗ ಸಾಂಬಾರ್ ಬೇಳೆ ಕೂಗಿತ್ತು, ಅದಕ್ಕೆ ಸಾಂಬಾರು ಪುಡಿ ತರಕಾರಿ ಹಾಕಿ ಇನ್ನೊಂದು ವಿಷಲ್ ಬರ್ಸ್ಬೇಕಿತ್ತು. ಅದಕ್ಕೆ ಹುಣ್ಸೆಹಣ್ಣೇನು ನೆನೆಸಿಟ್ಟಿದೆ ಫಸ್ಟಿಗೆ, ಅದರ ಹುಣ್ಸೆಹಣ್ಣು ಹುಳಿ ತೊಗೊತಾ ಇದ್ದೀನಿ. ಹುಣ್ಸೆಹಣ್ಣು ಹುಳಿ ಜೊತೆಗೆ ಒಂದು 2 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಈ ಸಾಂಬಾರು ಪುಡಿ ಹುಣ್ಸೆಹಣ್ಣು ಹುಳಿ ಮತ್ತು ತರಕಾರಿ ಮತ್ತು ಉಪ್ಪು ಇದಿಷ್ಟನ್ನ ಹಾಕಿ ಒಂದು ವಿಷಲ್ ಬರೋದಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಒಗ್ಗರಣೆ ಹಾಕಿದ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಸೊ ಬೇಳೆ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿತ್ತು, ಅದನ್ನು ಹಾಗೆ ಸೌಟಲ್ಲಿ ತುಂಬ ಟೈಮ್ ಇದ್ದರೆ ಬಟ್ಲಲ್ಲಿ ಎತ್ತಿ ಟೊಮೊಟೊನ ಕೈಯಲ್ಲಿ ಕಿವುಚಿ ಹಾಕ್ಬೋದು. ಬಟ್ ಇವಾಗ ಅದನ್ನು ಆರಿಸಿ, ಯಾಕಂದರೆ ಬಿಸಿ ಇರುತ್ತೆ ಕೈಯಲ್ಲಿ ಕಿವುಚಕ್ಕಾಗಲ್ಲ, ಅದನ್ನು ಆರಿಸಿ ಅದನ್ನು ಕಿವುಚಿ ಹಾಕುವಷ್ಟು ಟೈಮ್ ನಿಜವಾಗ್ಲಿರಲಿಲ್ಲ. ಹಾಗಾಗಿ ಹಂಗೆ ಸೌಟಲ್ಲಿ ಚೆನ್ನಾಗಿ ಮಸ್ತ್ಬಿಟ್ಟು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನು ತರಕಾರಿ ಇತ್ತು, ಆ ತರಕಾರಿಗಳೆಲ್ಲ ಹಾಕಿ ಮತ್ತು ಹುಣ್ಸೆ ಹುಳಿ ಸಾಂಬಾರು ಪುಡಿ ಮಿಕ್ಸ್ ಮಾಡಿಟ್ಟಿದ್ದೆನಲ್ಲ ಅದನ್ನು ಕೂಡ ಹಾಕಿ ಅದರ ಜೊತೆಗೆ ಉಪ್ಪು ಕೂಡ ಸೇರಿಸಿ ನೀರು ಎಷ್ಟು ಬೇಕೋ ಸೇರಿಸಿ ಒಂದು ವಿಷಿಲ್ ಬರ್ಸೋದಕ್ಕೆ ಅಂತ ಇಟ್ಬಿಟ್ಟೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಆಗುತ್ತಲ್ಲ, ಈಸಿ ಅಂದರೆ ಸಿಕ್ಕಾಪಟ್ಟೆ ಈಸಿ. ಅದು ಇಡ್ಲಿ ಜೊತೆಗೂ ಕೂಡ ಚೆನ್ನಾಗಿರೋದು ಹೇಳಬೇಕಂದ್ರೆ. ಆ್ಯಂಡ್ ನಾನು ಚಟ್ನಿ ಕೂಡ ಮಾಡಿದ್ದೆ. ಸೊ ಇದೊಂದು ವಿಷಲ್ ಬರೋದಕ್ಕೆ ಇಟ್ಬಿಟ್ಟು ಇವಾಗ ಫೈನಲಿ ಸಾಂಬಾರು ರೆಡಿಯಾಗಿದೆ, ರೈಸ್ ಇಡ್ಲಿ ಎಲ್ಲ ಆಯಿತು. ಈಗ ಲಾಸ್ಟಿಗೆ ಚಟ್ನಿ ರುಬ್ಕೋಬೇಕು. ಹುಣ್ಸೆಹಣ್ಣು ಒಂದೆರಡು ಎಲೆ, ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ ಒಂದೆರಡು ಇಳ್ಕು, ಮತ್ತು ಉರಿದಿರೋ ಕಡಲೆಕಾಯಿ ಬೀಜ, ಮತ್ತು ಸ್ವಲ್ಪ ಕಾಯಿ ತುರಿ ಇದಿಷ್ಟೂ ಹಾಕಿ ಉಪ್ಪು ಸೇರಿಸಿ ರುಬ್ಕೊಳ್ಳೋದು. ಕಾಯಿ ತುರಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿರ್ತೀನಿ, ಯಾಕೆಂದರೆ ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿ ಹಾಕಿರ್ತೀನಲ್ಲ ಹಾಗಾಗಿ. ಜೊತೆಗೆ 1 ಸ್ಪೂನಷ್ಟು ಉರುಗಡಲೆ ಕೂಡ ಸೇರಿಸ್ಕೊತೀನಿ. ಚಟ್ನಿ ಅಂದ ತಕ್ಷಣ ನನಗೆ ಉರುಗಡಲೆ ಮತ್ತು ಬೆಳ್ಳುಳ್ಳಿ ಇದೆಲ್ಲನೂ ಮಿಸ್ ಮಾಡಿ ನೀವೇನೇ ಚಟ್ನಿ ಮಾಡೋ ನನಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ. ಸೊ ಚಟ್ನಿ ರೆಡಿ ಆಯಿತು. ಆ್ಯಂಡ್ ಹಿಂದಿನ ದಿನ ನಾನು ಉದ್ದಿನ ಬೇಳೆ ರುಬ್ಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ಒಂದು 1/4 ಕಪ್ಪಷ್ಟು ಉದ್ದಿನ ಬೇಳೆ ನಾನು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದು ಗಟ್ಟಿಗಾಗಿತ್ತು ಅಂತ. ಉದ್ದಿನೋಡೆ ಮಾಡೋಣ ಅಂಥೇಳಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಮೆಣಸು, ಜೀರಿಗೆ, ಶುಂಠಿ ಸಣ್ಣ ಕಟ್ ಮಾಡಿರೋದು, ಮತ್ತು ಕರಿಬೇವಿನ ಸೊಪ್ಪು, ಉಪ್ಪು ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉದ್ದಿನೊಡೆಗೆ ಅಂತ ಏನು ಸಪ್ರೇಟ್ ರುಬ್ಬಿರಲಿಲ್ಲ, ಉದ್ದಿನಬೇಳೆ ಕಡಲೆಬೇಳೆ ಸಪ್ರೇಟ್ ನೆನೆಸಿದ್ನಲ್ಲ ಅದನ್ನು ರುಬ್ಬಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ. ಸೊ ಅದು ಸ್ವಲ್ಪ ಗಟ್ಟಿಗಾಗಿದೆ. ಉದ್ದಿನೊಡೆ ಸ್ವಲ್ಪ ಗಟ್ಟಿಗೆ ಬರಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಕಿ ಗಟ್ಟಿಗೆ ಬರುತ್ತೆ. ಆ್ಯಂಡ್ ನನಗೆ ಉದ್ದಿನೊಡೆ ಕ್ಲೀನಾಗಿ ಬಿಡೋಕ್ಕೆ ಬರೋಲ್ಲ, ಹಸ್ಬೆಂಡ್ ಆದರೆ ಚೆನ್ನಾಗಿ ಬಿಡ್ತಾರೆ, ತೂತ್ ಮಾಡಿ ತೂತ್ ಹೊಡೆ ಥರನೇ. ನನಗೆ ಆ ಥರ ಬಿಡೋಕ್ಕೆ ಬರೋಲ್ಲ. ಒಂದೆರಡು ಟ್ರೈ ಮಾಡಿದೆ, ಆಮೇಲೆ ನಂಗೆ ಟೈಮ್ ಆಗ್ಬಿಡ್ತು, ಹಸ್ಬೆಂಡ್ ಲೇಟ್ ಆಯಿತು ಅಂತ ಹೇಳ್ತಾನೆ ಇದ್ರು. ಸೊ ಅದಕ್ಕೆ ಇವಾಗ ಲೇಟ್ ಮಾಡಿಕೊಂಡು ಮಾಡೋದಕ್ಕಿಂತ ಹೆಂಗೋ ಮಾಡಿಕೊಟ್ಬಿಡೋಣ ಅಂಥೇಳಿ ಮಾಡಿದೆ. ಟೇಸ್ಟ್ ವೈಸ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತೀರ, ತುಂಬ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ಅದೇ ಶೇಪು ಒಂದೊಂದು ಬಂದಿತ್ತು, ಒಂದೊಂದು ನನಗೆ ಬಿಡೋಕ್ಕೆ ಪೇಷನ್ಸ್ ಇರಲಿಲ್ಲ. ಸೊ ಹೆಂಗೋ ಬೋಂಡ ಥರ ಆಗುತ್ತೆ, ಬಟ್ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಗಿರುತ್ತೆ. ನೀವು ಎಷ್ಟು ಹೆಂಗೆ ಬೇಕಾದ್ರೂ ಶೇಪು ನೀವು ಮಧ್ಯದಲ್ಲಿ ತೂತನ್ನ ಎಷ್ಟಾಗ್ಲ ಬೇಕಾದ್ರೂ ಮಾಡಿ ಹಾಕ್ಬೋದು, ತುಂಬ ಪೇಷನ್ಸ್ ಇರಬೇಕು. ಹಾಕೋದು ಬರೋರಿಗೆ ಅದು ಆಗೋದು, ನನಗೆ ಅಷ್ಟು ಬರಲ್ವಲ್ಲ ಹಂಗಾಗಿ ಬಿಟ್ಟರೆ ಅಷ್ಟೇ. ನೈಟ್ ರುಬ್ಬಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ರಿಂದ ಅದೊಂದಿಟ್ಟು ಗಟ್ಟಿಗಾಗಿತ್ತು. ಸೊ ಉದ್ದಿನೊಡೆ ಜೊತೆಗೆ ಇಡ್ಲಿ ಸಿಯನ್ ಚೆನ್ನಾಗಿತ್ತು ಅಂತೀರ ಕಾಂಬಿನೇಷನು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನೋಡಿದ್ರಲ್ಲ ಬೆಳಿಗ್ಗೆ ಇಷ್ಟು ಕೆಲಸ ನಾನು ಮಾಡಬೇಕು, 1 ಅವರ್ ಅಥವಾ ಹಸ್ಬೆಂಡ್ ಆಫೀಸ್ಗೆ ಹೋಗೋಷ್ಟರಲ್ಲಿ ನಾನು ಇಷ್ಟು ಕೆಲಸ ಮಾಡಬೇಕು. ಹಾಗಾಗಿ ಒಂದೊಂದ್ಸತಿ ಹಬ್ಬ ಅನಿಸ್ಬಿಡುತ್ತೆ, ಅಡುಗೆ ಟಿಫನ್ ಎಲ್ಲನೂ ಮುಗಿಬೇಕು. ಬಟ್ ಇದೆಲ್ಲ ಆದಮೇಲೆ ನಾನು ಫುಲ್ ಫ್ರೀ ಆಗಿಬಿಡ್ತೀನಿ, ಏನು ಕೆಲಸ ಇರೋಲ್ಲ. ಅಡುಗೆ ಮನೆ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ನಾನು ಸ್ನಾನ ಮಾಡಿಬಿಟ್ರೆ ಅಲ್ಲಿಗೆ ನಂದು ಇಡೀ ದಿನದ ಕೆಲಸ ಮುಗ್ದೋಗುತ್ತೆ. ಯಾಕಂದರೆ ಸಾಂಬಾರು ಕೂಡ ಮಾಡಿಟ್ಬಿಟ್ಟಿರ್ತೀನಿ. ಇನ್ನು ಸಂಜೆಗೆ ಏನಾದ್ರು ಸೈಡ್ಸ್ಗೆ ಮೊಟ್ಟೆನಲ್ಲಿ ಆಮ್ಲೆಟ್ ಎಗ್ ಬುರ್ಜಿ ಅಂತ ಮಾಡ್ಕೊಳ್ಳೋದು, ನಾನು ಮಧ್ಯಾಹ್ನ ಒಂದು ರೈಸ್ ಮಾಡಿಕೊಂಡ್ರೆ ಒಟ್ಟು ಕೆಲಸಗಳೇ ಇಲ್ದಂಗೆ ಆಗ್ಬಿಡುತ್ತೆ. 10 ಗಂಟೆ ಅಷ್ಟರಲ್ಲಿ ನಾನು ಇಷ್ಟು ಕೆಲಸನೂ ಮುಗಿಸ್ತೀನಿ. ಸೊ ಬಿಸಿ ಬಿಸಿ ಇಡ್ಲಿ ನೋಡಿ ಹೋಗಿ ಬರ್ತಾ ಇದೆ, ಅಷ್ಟು ಬಿಸಿ ಬಿಸಿ ಇಡ್ಲಿ.
ಇಡ್ಲಿ ಜೊತೆಗೆ ವಡೆ ಚಟ್ನಿ ಸಖತ್ ಕಾಂಬಿನೇಷನ್. ಇವನ್ ಸಾಂಬಾರು ಏನು ಮಾಡಿದೆ ಬೇಳೆ ಸಾರು ಅದು ಕೂಡ ತುಂಬ ಚೆನ್ನಾಗಿತ್ತು ಇಡ್ಲಿ ಜೊತೆಗೆ. ಸೊ ತುಂಬ ಅಂದರೆ ತುಂಬಾ ಇಷ್ಟಪಡ್ತಿದ್ರು ಎಲ್ಲರೂ, ನನಗೂ ಇಷ್ಟ ಆಯಿತು ಎಲ್ಲರೂ ಅಂದರೆ ಹಸ್ಬೆಂಡ್ ಮತ್ತು ಸಾಮಾನ್ಯ. ಸೊ ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ಹಿಂಗಿರುತ್ತೆ ನನ್ನ ಬೆಳಿಗ್ಗೆ ಇಷ್ಟೇ ಬ್ಯುಸಿಯಾಗಿರುತ್ತೆ. ಇನ್ನು ಟಿಫಿನೆಲ್ಲ ಮಾಡಿದ್ಮೇಲೆ ಎಳ್ನೀರಿತ್ತು, ಬೆಳಿಗ್ಗೆ ಎದ್ದ ತಕ್ಷಣ ಎಳ್ನೀರು ಕುಡಿಬೇಕು. ಆದರೆ ಏನು ಅಂದರೆ ನನಗೆ ಗಡಿ ಬಿಡಿನಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಎಳ್ನೀರು ಕುಡಿಯೋಕ್ಕೆ ಆಗ್ತಾಯಿಲ್ಲ, ಅಂದರೆ ಎದ್ದೊಳೋದು ಲೇಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಮನೆ ಅಡುಗೆ ಕೆಲಸಗಳು ಯಾಕೆಂದರೆ ಲೇಟ್ ಆಗಿಬಿಟ್ರೆ ಹಸ್ಬೆಂಡ್ ಬೇಡ ಬಿಡಾಯಿತು ಹೊರಗಡೆ ತಿನ್ಕೊಂತೀನಿ ಅಂತ ಹೊರಟ್ಬಿಡ್ತಾರೆ. ಸೊ ನನಗೆ ಹಂಗೆ ಕಳ್ಸೋಕೆ ಇಷ್ಟ, ಬಾಕ್ಸು ಕೊಟ್ಟು ಟಿಫನ್ನು ಮಾಡಿಕೊಡ್ಲೇಬೇಕು ಅಂತ ನಾನು ಮಾಡ್ತೀನಿ. ಹಾಗಾಗಿ ಅಯ್ಯೋ ಯಾವುದು ಹೆಂಗಾರು ಇರಲಿ ಟಿಫನ್ನು ಅಡುಗೆ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು, ಸೊ ಎಳ್ನೀರನ್ನ ಟಿಫನೆಲ್ಲ ಆಗಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಅದಾದಮೇಲೆ ಎಳ್ನೀರು ಹೊಡೆದು ಸಾಮಾನ್ಯಕ್ಕೆ ಸ್ವಲ್ಪ ಕೊಡೋಣ ಅಂದ್ಬಿಟ್ಟು. ಇದೆಲ್ಲ ಏನು ತುಂಬ ಎಳೆಯದಿರುತ್ತಲ್ಲ ಎಳ್ನೀರು, ಸೊ ನಾನೇ ಚಾಕುನಲ್ಲಿ ಹೊಡ್ಕೊಂಬಿಡ್ತೀನಿ. ಸೊ ಹಿಂಗಿರುತ್ತೆ ಬೆಳಿಗ್ಗೆ. ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್. ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಕಾಫಿ ತಣ್ಣಗಾಗಿದೆ, ಇವಾಗ ತೊಗೊಂಡಿದ್ದೀನಿ, ಏನಂದರೆ ಬಿಸಿದು ಕುಡಿಯೋಂಗಿಲ್ಲ, ಹಾಗಾಗಿ ಫುಲ್ ತಣ್ಣಗಾದಮೇಲೆ ಕುಡಿಬೇಕು. ಮಿಕ್ಸ್ ಮಾಡಿಟ್ಬಿಟ್ಟಿದ್ದೆ ಅವಾಗಲೇ, ಮಿಕ್ಸ್ ಮಾಡಿಟ್ಬಿಟ್ಟು ಇವಾಗ ಕುಡಿತಾ ಇದ್ದೀನಿ. ಸಾಮಾನ್ಯವರು ನಿದ್ದೆ ಮಾಡಿ ಅವನು ಅದನ್ನು ಹಾಸಿಗೆ ಅಂದ್ಕೊಂಡಿರೋ ಸೋಫಾ ಅಂದ್ಕೊಂಡಿರೋ ಹಾಸಿಗೆ ಅಂದ್ಕೊಂಬಿಟ್ಟವನೇ. ಸೊ ಇವಾಗ ಅಲ್ಲ ಬಾಬಾ ಏಕೆ, ಓ ಆಯ್ತು ಏನೋ ತೋರಿಸ್ಬಾರ್ದಂತೆ. ಒಂದ್ಸತಿ ಅಮ್ಮ ಬನ್ನಿಯ ಮನೀವೇ ವೀಡಿಯೋ ಮಾಡಿ ಅಂತಾನೆ, ಒಂದ್ಸತಿ ತೋರಿಸ್ಬೇಡ ಅಂತಾನೆ ಏನೋ ಒಂದು. ಕನಕುಮ್ಮ ಅಬ್ಬ ಏನು ಶೆಕೆ, ಸಂಜೆ ಶೆಕೆ ಬೆಳಗ್ಗೆ ಶೆಕೆ ಹಬ್ಬ. ಸೊ ಬೆಳಗ್ಗೆಯಿಂದ ಕೆಲಸ, ಇವಾಗ ಕಾಫಿ ಮಿಕ್ಸ್ ಮಾಡಿಟ್ಟು ತಣ್ಣಗಾಗಿ ಹಾಕ್ಬಿಟ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ ಕುಡಿಯೋಣ ಅಂತ. ಏನೋ ಮಿಕ್ಸ್ ಗೊತ್ತಿಲ್ಲದೆ ಹಾಲು ಹಾಕ್ಬಿಟ್ಟೆ ಕಾಯೋದಕ್ಕೆ ಅಂತ, ಅಯ್ಯೋ ಇವಾಗ ಅದನ್ನು ಬೇರೆ ಎತ್ತಿಡ್ಬೇಕಲ್ಲ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಏನೋ ಒಂಥರ ಕುಡಿಬೇಕು ಅನಿಸುತ್ತೆ, ತಣ್ಣಗಿರೋದು ಕುಡಿಬೇಕಾ ಅಂತ ಯೋಚನೆ ಮಾಡೋ ಥರ ಆಗಿದೆ. ಸೊ ಹೀಗೆ ಫ್ಯಾಮಿಲಿ ಸಂಜೆ ನಡೀತಾ ಇದೆ, ಅಡುಗೆ ಎಲ್ಲ ಮಾಡಬೇಕು. ಏನು ನೋಡಿ ಇನ್ನೂ ಕತ್ಲೆ ಆಗಿಲ್ಲ, ಕಿಟಕಿ ಕಾಣಿಸ್ತಾ ಇದೀರ ಹಿಂಗೆ ಕಾಣಿಸ್ತಿದೆ ಆಕಾಶ ಅಂತ ಹಿಂಗೆ. ಸೊ ಇವಾಗ ಕಂಪ್ಲೀಟಾಗಿ ಹುಷಾರಾಗಿದ್ದೀನಿ, ಒಂಚೂರು ಗಂಟಲು ನೋವು ಏನಾದರೂ ನುಂಗ್ಬೇಕಾದ್ರೆ ಸ್ವಲ್ಪ ನೋವಿದೆ, ಅಂದರೆ ಏನು ಇಲ್ಲದೇ ಪೂರ್ತಿ ಹುಷಾರಾಗಿಲ್ಲ, ಒಂಚೂರು ನೋವಿದೆ ಆದರೂ ಆರಾಮಾಗಿದ್ದೀನಿ, ಏನಾದ್ರಿಂದ ತೊಂದರೆ ಆಗ್ತಾಯಿಲ್ಲ. ಬಟ್ ಏನೋ ನುಂಗ್ಬೇಕಾದ್ರೆ ಸ್ವಲ್ಪ ಕಷ್ಟ, ಆದರೆ ಅದಕ್ಕೆಲ್ಲ ಎದ್ರುಕೊಳ್ಳೋಳಲ್ಲ ನಾನು. ಸೊ ಆರಾಮಾಗಿದ್ದೀನಿ, ಇವಾಗ ಆರೋಗ್ಯಿರೋ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಮುಂದಿನ ಕೆಲಸ. ಸೊ ಹೀಗೆ ಸಂಜೆ ಸಂಜೆ ಹೊತ್ತು ನನ್ನ ರೊಟೀನ್ ಹಿಂಗಿರುತ್ತೆ. ಸೊ ಕಾಫಿ ಎಲ್ಲ ಕೊಟ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ಯಾಮಿಲಿ. ಯಾಕೋ ಸುಸ್ತಾಯ್ತಾ ಇದೆ ಅಂತ ಸೌಂಡ್ ಕಮ್ಮಿ ಕೊಡಮ್ಮ. ಹಸ್ಬೆಂಡ್ ಇನ್ನು ಬರ್ತಾ ಸಂಜೆ ಗ್ರಿಲ್ ಚಿಕನ್ ತಂದಿದ್ರು, ಅಂದರೆ ತುಂಬ ದಿನ ಆಯಿತು ನಾವು ಹೊರಗಡೆ ಹೋಗಿ ಊಟ ಮಾಡಿ ಅಥವಾ ಈ ಥರ ನಾನ್ ವೆಜ್ ಏನಾದರೂ ತಿಂದು ತುಂಬ ಅಂದರೆ ತುಂಬಾ ದಿನಾನೇ ಆಯಿತು. ಯಾಕಂದರೆ ನನಗೆ ಗಂಟ್ಲು ನೋವು ರಿಪೀಟೆಡಾಗಿ ಬರ್ತಾನೆ ಇದ್ದಿದ್ರಿಂದ ಹೊರಗಡೆ ಯಾವ ಫುಡ್ ತಿನ್ನೋಕ್ಕೂ ಸ್ವಲ್ಪ ಎದುರುಕೊತಾ ಇದೆ. ಹಾಗಾಗಿ ನಾನು ಹೋಗಿಲ್ಲ ಅಂದರೆ ಅವರಿಬ್ಬರು ಹೋಗಿ ನಾನು ತಿನ್ನೋದು ನಾನು ಕೂತ್ಕೊಳ್ಳೋದು ಹಂಗೂ ಮಾಡೋಕ್ಕಾಗಲ್ಲ, ಹಂಗಾಗಿ ಹೋಗ್ತಿರ್ಲಿಲ್ಲ. ಆ್ಯಂಡ್ ಇವಾಗ ಒಂದು ತಿಂಗಳಿಂದ ಅಂತೂ ಸರ್ಜರಿ ಅದು ಇದು ಅಂದ್ಬಿಟ್ಟು ನಾವು ಆ್ಯನಿವರ್ಸರಿ ಬಂತು ಏನೇನೋ ಬಂದ್ರೂ ನಾವೆಲ್ಲೂ ಹೊರಗಡೆ ಹೋಗಿ ಊಟ ಮಾಡೋಕ್ಕೆ ಅಥವಾ ಹೊರಗಡೆ ಹೋಗಿ ತಿನ್ನೋದಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ಹಸ್ಬೆಂಡ್ ಬರ್ತಾನೆ ಗ್ರಿಲ್ ಚಿಕನ್ ತೊಗೊಂಡು ಬಂದಿದ್ರು. ಟೇಸ್ಟ್ ವೈಸ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತೀರಾ, ಫೇವ್ರೇಟ್ ನನಗೆ ಗ್ರಿಲ್ಲು ತಂದೂರಿ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ. ನಾನ್ ವೆಜಲ್ಲಿ ಎಲ್ಲ ಇಷ್ಟ ಆಗುತ್ತೆ, ಅದರಲ್ಲಿ ಎಸ್ಪೆಷಲಿ ಚಿಕನಲ್ಲಿ ನನಗೆಲ್ಲ ಇಷ್ಟ ಆಗುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಚೆನ್ನಾಗಿ ತಿಂದು ನೈಟ್ ಊಟ ಮಾಡಲಿಲ್ಲ ಯಾರೂ, ಅದೇ ಫುಲ್ ಆಗಿಬಿಡ್ತು. ಸೊ ಟೇಸ್ಟ್ ವೈಸ್ ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಾಮಾನ್ಯ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೆ, ನಾಟಕ ಆಡ್ತಾಯಿದ್ದೆ. ನನಗೆ ಯಾಕೋ ಸುಸ್ತಾಗ್ತಿದೆ ಸುಸ್ತಾಗ್ತಿದೆ ಅಂತ, ಅಂದರೆ ಹಸ್ಬೆಂಡ್ ಬರ್ತಾರೆ ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಸುಸ್ತಾಗ್ತಿದೆ ಸುಸ್ತಾಗ್ತಿದೆ ಅಂತೇಳಿ. ಆಮೇಲೆ ಇದನ್ನು ನೋಡ್ಬಿಟ್ಟು ಅವ್ನು ಸರಿ ಹೋಗ್ಬಿಟ್ಟ. ಸೊ ಚೆನ್ನಾಗಿರುತ್ತೆ, ಅದು ಅನ್ಎಕ್ಸ್ಪೆಕ್ಟೆಡಾಗಿ ತರ್ತಾರಲ್ಲ ಅದು ಇನ್ನೂ ಖುಷಿಯಾಗುತ್ತೆ. ಇವಾಗ ನಾವು ಹೇಳಿ ಹೇಳಿ ತೊಗೊಂಬ ಅಂತ ಹೇಳಿ ತಂದುಕೊಟ್ರೆ ಅದೊಂಥರ, ನಾವೇನು ಹೇಳ್ದೇ ಅಥವಾ ಅವ್ರು ತರ್ತಾರೇನೋ ಒಂದು ಐಡಿಯಾನೂ ಇಲ್ಲದೇ ಒಂದು ಒಂದು 10 ನಿಮಿಷದ ಹಿಂದೆ ಕಾಲ್ ಮಾಡಿದಾಗಲೂ ಕೂಡ ಹೇಳಿರಲಿಲ್ಲ ತರ್ತೀನಿ ಅಂತ. ಸೊ ಸಡನ್ನಾಗಿ ತಂದಾಗ ಅದ್ರ ಖುಷಿ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈವ್ನಿಂಗ್ ಚಿಕನ್. ಇದು ನಮ್ಮ ಡೈಲಿ ರೊಟೀನ್. ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ, ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ.